ಚಿತ್ರದ ಟೈಟಲ್ ಬಗ್ಗೆ ಹೇಳುವುದಾದ್ರೆ ಗುರು ಶಿಷ್ಯರು ಅನ್ನುವಂಥ ಟೈಟಲ್ ಕನ್ನಡಿಗರಿಗೆ ಚಿರಪರಿಚಿತ, ಬಹಳಷ್ಟು ಇಟ್ಟಾದಂತಹ ಚಿತ್ರ. ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಟೈಟಲ್ನ ಹೊರತಾಗಿ ಮತ್ತೆ ಬೇರೆ ಏನೋ ಆದರೂ ಹೊಂದಾಣಿಕೆ ಅಥವಾ ಸಾಮ್ಯತೆಗಳು ಈ ಚಿತ್ರದಲ್ಲಿ ನೋಡಬಹುದಾ ಅಂತ? ಎಸ್, ಸಿಮಿಲಾರಿಟೀಸ್ ಅಂತ ಹೇಳಿದ್ರೆ ಅಲ್ಲೂ ಅಂದ್ರೆ ಒಂದು ಅದು ಕಾಮಿಡಿ ಸಿನಿಮಾ, ಇಲ್ಲಿನೂ ಕಾಮಿಡಿ ಇದೆ. ಒಂದು ಇನ್ನೊಂದು ಏನಂದ್ರೆ ನೀವು ಹೇಳಿದಾಗ ಗುರು ಶಿಷ್ಯರು ಅಂತಾಗ ಅವರಿಬ್ಬರ ಸಂಬಂಧ ಎಷ್ಟು ಇಂಪಾರ್ಟೆಂಟ್. ಇಲ್ಲಿ ಆಕ್ಚುಲಿ ಶರಣ್ ಸರ್ ಮತ್ತೆ ಹುಡುಗರು ಮಾತ್ರ ಅಲ್ಲ, ಇಲ್ಲಿ ದತ್ತಣ್ಣನೂ ಇದ್ದಾರೆ. ಸೊ ದತ್ತಣ್ಣ ಬಂದು ಶರಣ್ ಸರ್ ಅವರ ಗುರು, ಶರಣ್ ಸರ್ ಬಂದು ಈ ಹುಡುಗರಿಗೆ ಗುರು. ಸೊ ಇಲ್ಲಿ ಮೂರು ಜನರೇಷನ್ ರಿಲೇಶನ್ಶಿಪ್ ಹೇಗಿದೆ ಆ್ಯಂಡ್ ಅವ್ರು ಹೇಗೆ ಅದನ್ನ ಮೇಂಟೈನ್ ಮಾಡ್ತಾರೆ, ಹೇಗೆ ಅದ್ರ ಬಾಂಡಿಂಗ್ ಬೆಳೆಸ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಐ ಥಿಂಕ್ ಆ ಸಿನಿಮಾಗೂ ಈ ಸಿನಿಮಾಗೂ ಅದನ್ನ. ಆ ಚಿತ್ರ ಖೋಖೋ ಆಟದ ಕುರಿತಾಗಿ ಚಿತ್ರ ಇರುವಂತದ್ದು, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಖೋಖೋ ಆಟವನ್ನು ಆಡಿರುವಂತದ್ದು ಅಥವಾ ಅದ್ರ ಬಗ್ಗೆ ನೆನಪನ್ನ? ಸ್ಕೂಲಲ್ಲಿ ಆಡಿದ್ವಿ, ಬಟ್ ಅಂದ್ರೆ ಸ್ಪೋರ್ಟ್ಸ್ ತರ ನಾನು ಯಾವತ್ತೂ ಆಡಿಲ್ಲ, ಅದೊಂದು ಆಟದ ತರ ಆಡಿದ್ವಿ ನಾವು. ಇನ್ಫ್ಯಾಕ್ಟ್ ಅದ್ರ ರೂಲ್ಸ್ ಬಗ್ಗೆ, ಅದ್ರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ಐ ತಿಂಕ್ ಮೋಸ್ಟ್ಲಿ ಇಲ್ಲೇ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಬಹಳಷ್ಟು ನಟರ ಮಕ್ಕಳು ಸಹಿತ ನಿಮ್ಮ ಜೊತೆ ನಟನೆ ಮಾಡಿದ್ದಾರೆ, ಅವರ ಜೊತೆ ನಿಮ್ಮ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಆ ಹುಡುಗರು ಕೂಡ ತುಂಬ ಸಲ ಹೇಳ್ಕೊಂಡಿದ್ದಾರೆ ಹೀರೋಯಿನ್ ಥರ ಅಲ್ಲ, ನಮ್ಮ ಅಕ್ಕನ ಥರ ನಮ್ಮ ಜೊತೆ ಇದ್ದರು ಅನ್ನುವಂಥದ್ದನ್ನು ಅದರ ಬಗ್ಗೆ ಹೇಳೋದಾದರೆ ಅಕ್ಕನ ಥರ ಎಲ್ಲ ಎಲ್ಲ ಫ್ರೆಂಡ್ ಥರ ಇದೆ ನಾನು. ದಟ್ಸ್ ಥಿಂಗ್, ಅದು ಏನು ಗೊತ್ತಾ, ನೀವು ಒಂದಷ್ಟು ಜನ ವರ್ಷ ಒಂದು ಸಿನಿಮಾನ ಶೂಟ್ ಮಾಡ್ತೀವಿ, ಸೊ ಒಂದು ವರ್ಷ ಒಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ಲಿ ಒಂದು ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ. ಆ್ಯಂಡ್ ಎಸ್ಪೆಷಲಿ ಒಂದೇ ವೇವ್ ಲೆಂತ್ ಇದ್ದಾಗ, ಒಂದೇ ಥರ ಯೋಚನೆ ಮಾಡೋರು, ಒಂದೇ ಥರ ಫನ್ ಇದ್ದಾಗ ಅದು ಒಂಥರ ಅಟ್ಯಾಚ್ಮೆಂಟ್ ಬೇಗ ಬೆಳೆದ್ಬಿಡುತ್ತೆ. ಸೊ ನಾವು ಸಿಕ್ಕಾಪಟ್ಟೆ ತಿನ್ನಂತ ಆದಂತ ಏನಾದರೂ ಮೀಟ್ ಗೀಟ್ ಮಾಡಿದ್ರೆ ನನಗಂತೂ ಓ ಮೈ ಗಾಡ್ ಎಷ್ಟು ಸಾಯ್ತೋ ಅಂತ ಅನ್ಸುತ್ತೆ. ಸೊ ಬಾಂಡಿಂಗ್ ಇದು ಫಾರ್ ಎವರ್ ಕಂಟಿನ್ಯೂ ಆಗಲಿ ಅಂತ ನಾನು ಹೇಳ್ತೀನಿ. ಮೇಡಮ್, ಮಕ್ಕಳಿದ್ದಲ್ಲಿ ಚೇಷ್ಟೆಗಳು ಇರೋದು ಸಹಜ, ಈ ಚಿತ್ರದಲ್ಲಿ ಅಂತಹ ಚೇಷ್ಟೆಗಳನ್ನ ನೀನು ಹೇಳ್ತಾರೆ? ಓ ಮೈ ಗಾಡ್, ಆ ಚೇಷ್ಟೆ ಆನ್ ಸ್ಕ್ರೀನ್ ಕಾಣಿಸುತ್ತೆ ನಿಮಗೆ, ಆಫ್ ಸ್ಕ್ರೀನ್ ಆಫ್ ಸ್ಕ್ರೀನ್. ಮೇಡಮ್, ಕೊನೆಯದಾಗಿ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಚಿತ್ರದ ಬಗ್ಗೆ ಹೇಳೋದು, ಸೆಪ್ಟೆಂಬರ್ 23ಕ್ಕೆ ನಮ್ಮ ಗುರು ಶಿಷ್ಯರು ಸಿನಿಮಾ ತೆರೆ ಮೇಲೆ ಬರ್ತಿದೆ, ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಹುಡುಗರು ಎಸ್ಪೆಷಲಿ ಸಿಕ್ಕಾಪಟ್ಟೆ ತಯಾರಿ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ್ಯಂಡ್ ಶರತ್ ಸರ್ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆನೆ ಮಾಡಿ ಹೇಳ್ತೀನಿ ಸಾಂಗ್ ನೀವು ಈಗಾಗಲೇ ಸೂಪರ್ ಹಿಟ್ ಮಾಡಿದ್ದೀರ, ಸೊ ಅದಕ್ಕೆ ಥ್ಯಾಂಕ್ ಯು. ಆ ಸಾಂಗ್ನ ದೊಡ್ಡ ಪಡದಲ್ಲಿ ನೋಡೋ ಅಂತ ಅವಕಾಶನ ಕಳ್ಕೊಬೇಡಿ. ಸೊ ಎಲ್ಲರೂ ಥಿಯೇಟರ್ಗೆ ಬನ್ನಿ, ನಾನು ಬರ್ತೀನಿ ಫಸ್ಟಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.